ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಕಲಿಯುಗದ ಕಲ್ಕಿ ಟ್ಯುಟೋರಿಯಲ್ ಫಾರ್ ಸ್ಪರ್ಧಾ. ಎಲ್ಲರೂ ಹೇಗಿದ್ರು ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. 4 ದಿನ ಆಯಿತು ಕರೆಂಟ್ ಅಫೇರ್ಸ್ ಮಾಡಿಲ್ಲ, ಅದರಿಂದ 2 ಕರೆಂಟ್ ಅಫೇರ್ಸ್ನ ಇವತ್ತು, ಹಾಗೆ ಹಿಂದಿನದು ಹಾಗೂ ಮತ್ತು ಹಿಂದಿನ ದಿನದ ಇಂಪಾರ್ಟೆಂಟ್ ಆದಂಥ ಕರೆಂಟ್ ಅಫೇರ್ಸ್ನ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಸ್ನೇಹಿತರೆ, ನವಂಬರ್ 24 ರಿಂದ ಏನೋ ಗ್ಯಾಪ್ ಆಗಿತ್ತು. ನನ್ನೊಂದು 24, 25, 26, 27, 4 ದಿನದ ಕರೆಂಟ್ ಅಫೇರ್ಸ್ಗಳನ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಕೊನೆಯವರೆಗೂ ವಿಡಿಯೋ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬನ್ನು ಕೆಳಗೆ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಒಂದು ದಿನದಿಂದ ಸಬ್ಸ್ಕ್ರೈಬ್ ತುಂಬ ಅತಿ ಹೇರಳವಾಗಿ ಹೆಚ್ಚಾಗ್ತಿದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಹಂಗೆ ಎವಲ್ಯೂಷನ್ ಡೇ ಅಂದ್ರೆ ನವಂಬರ್ 24 ಎವಲ್ಯೂಷನ್ ಡೇನ ಆಚರಣೆ ಮಾಡ್ತಾರೆ. ಎವಲ್ಯೂಷನ್ ಡೇ ಅಂದ್ರೆ ಈ ಮಾನವ ಭೂಮಿಯ ಮೇಲೆ ವಿಕಾಸವಾದ, ಅಂದರೆ ಮಾನವನ ಹುಟ್ಟು ಹೇಗಾಯಿತು ಅದರ ಬಗ್ಗೆ ಸಂಬಂಧಪಟ್ಟಂಥ ಒಂದು ಬುಕ್ಕನ್ನು ಚಾರ್ಲ್ಸ್ ಡಾರ್ವಿನ್ ಅವರು ಅದನ್ನು ಪ್ರಕಟಣೆ ಅಥವಾ 1855 ಚಾರ್ಲ್ಸ್ ಡಾರ್ವಿನ್ ನವಂಬರ್ 24 ಚಾರ್ಲ್ಸ್ ಡಾರ್ವಿನ್ ರವರ ಒಂದು ಗ್ರಂಥ ಪ್ರಕಟಣೆ ಆಕತಿ. ಅದರ ಸಲುವಾಗಿ ಈ ದಿನವನ್ನು ಎವಲ್ಯೂಷನ್ ಡೇ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ. ಹಂಗೆ ಹೇಳಬೇಕಾದ್ರೆ ಇಲ್ಲಿ ಮತ್ತೆ ಇಲ್ಲಿ ಗಂಡನಿಂದ ಕಿರುಕುಳ ಅನುಭವಿಸುತ್ತಿರುವವ ಸ್ಥಾನಮಾನದಲ್ಲಿ ಕರ್ನಾಟಕ ನಂಬರ್ 1 ಅಂದರೆ ಗಂಡನಿಂದ ಕಿರುಕುಳ ಅನುಭವಿಸ್ತಾರೆ. ಈಗ ಮಹಿಳೆಯರ ಶೋಷಣೆ ಸಮಾಜದಲ್ಲಿ ತುಂಬ ಹೆಚ್ಚಾಗ್ತಾ ಇದೆ. ಇದನ್ನು PSI ಪ್ರಬಂಧದಲ್ಲಿ ಕೇಳ್ಬೋದು, ಮಹಿಳೆಯರ ಮೇಲಿನ ದೌರ್ಜನ್ಯಗಳಿಗೆ ಇಲ್ಲಿನ ಹಾಕ್ಬೋದು. ಯಾಕಂದರೆ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿ, ಅಂದರೆ ಈಗ ಹೆಂಡತಿ ಕಿರುಕುಳ ಅಥವಾ ಒಂದು ಪ್ರಿಯತಮನಿಂದ ಕಿರುಕುಳ ಮಾಡ್ತಾರೆ, ಅಂದರೆ ಗಂಡಿನಿಂದ ಹೆಣ್ಣಿನ ಕಿರುಕುಳ ಅದರೊಳಗೆ ತುಂಬ ಹೆಚ್ಚಾಗ್ತಾ ಇದೆ. ಕರ್ನಾಟಕದಲ್ಲಿ ಅದು ಹೆಚ್ಚು ಪರ್ಸೆಂಟೇಜ್ ಕಂಡು ಬಂದಿದೆ ಅಂತ ಹೇಳಿ ಕರ್ನಾಟಕ ನಂಬರ್ 1. ಹಾಗೆ NFHS ವರದಿಯ ಪ್ರಕಾರ, ಅಂದರೆ ಸಮೀಕ್ಷೆಯ ಪ್ರಕಾರ ಈ ವರದಿ ಇದನ್ನು ಒಂದು ಅದ ವರದಿಯನ್ನು ಮಾಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೆಕೆಂಡ್ ಸ್ಥಾನದಾಗ ಬಿಹಾರ್ ಐತಿ, ಹಾಗೆ 3ನೇ ಸ್ಥಾನದಾಗ ಮಣಿಪುರ, 4ನೇ ಸ್ಥಾನದಾಗ ತಮಿಳುನಾಡು ಐತಿ. ಈ ಗಂಡನಿಂದ ಕಿರುಕುಳ ಅನುಭವಿಸ್ತಾರೆ ಮಹಿಳೆಯರ ಸ್ಥಾನಮಾನ, ಮಹಿಳೆಯರ ಸಂಖ್ಯೆಯಲ್ಲಿ ಸ್ಥಾನಮಾನ ಹೆಚ್ಚಿನ ಸ್ಥಾನಮಾನ ಕರ್ನಾಟಕದಲ್ಲಿ ಹೆಚ್ಚು ಮಹಿಳೆಯರಿಗೆ ದೌರ್ಜನ್ಯ ಒಳಗಾಗ್ತಾ ಇದ್ದಾರೆ ಅಂತ ಈ ವರದಿ ತಿಳಿಸುತ್ತೆ. ಹಾಗೆ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ಜರುಗಲಿದೆ ಸ್ನೇಹಿತರೆ. ಗೊತ್ತಿರ್ಬೋದು ನಿಮಗೆ, 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ಜರುಗುತ್ತೆ. ಹಾಗೆ ಇಸ್ರೋದ RH-200 ರಾಕೆಟ್ ನೆನಪು ಸ್ನೇಹಿತರೆ, ಇಸ್ರೋದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೇಳಬಹುದಾದ ಪ್ರಶ್ನೆ. ಇಸ್ರೋದ RH-200 ರಾಕೆಟ್ ಯಶಸ್ವಿ ಉಡಾವಣೆಯನ್ನು ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಆಂಧ್ರಪ್ರದೇಶ ಯಶಸ್ವಿಯಾಗಿ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಹಾಗೆ ಅಧ್ಯಕ್ಷ S-Somnath ಅವರು, ಅದರ ಅಧ್ಯಕ್ಷತೆಯನ್ನು ವಹಿಸಿದವರು S-Somnath ಅವರು. ಹಾಗೆ ಅಗ್ನಿ 3 ಕ್ಷಿಪಣಿಯನ್ನು ತರಬೇತಿ ಉಡಾವಣೆ, ಅಂದರೆ ತರಬೇತಿಗಾಗಿ, ಅಂದರೆ ಅದರ ಮುಂದೆ ಆಲೋಚನೆ ಉಡಾವಣೆ ಅದು ತರಬೇತಿ ಅಂದರೆ ಅದರದ್ದು ಎಲ್ಲ ತರಹದ ಒಂದು ಸೆಟ್ ಆಗೈತಿಲ್ಲ, ಅಂದ್ರೆ ಒಂದು ಸರಿಯಾಗಿ ಆಗೈತಿಲ್ಲ ಅಂದ್ರೆ ನಾವು ವಿಡಿಯೋ ಎಡಿಟಿಂಗ್ ಮಾಡ್ತೀವಲ್ಲ, ಎಲ್ಲ ಸೆಟ್ ಅಂದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಹಾಗೆ ವಿಡಿಯೋ ಅಪ್ಲೋಡ್ ಮಾಡೋಲ್ಲ. ಅದರಿಂದ ಅದು ಒಂದು ಥರ ಕ್ಷಿಪಣಿಯನ್ನು ಅದು ಉಡಾವಣೆ ಆಗಬೇಕು, ಸರಿಯಾದ ಕ್ರಮದಲ್ಲಿ ಜರುಗಬೇಕಂತ ಹೇಳಿದರೆ ಅದನ್ನು ಅಡ್ವಾನ್ಸ್ ಆಗಿ ತರಬೇತಿಯನ್ನು ಉಡಾವಣೆ ಮಾಡ್ತಾರೆ, ಅಂದರೆ ಟೆಸ್ಟ್ ನೋಡ್ತಾರೆ. ಆ ಟೆಸ್ಟಲ್ಲಿ ಯಶಸ್ವಿಯಾಗಿ ಅಗ್ನಿ 3 ಕ್ಷಿಪಣಿ ಉಡಾವಣೆ ಆಗಿದೆ ಸ್ನೇಹಿತರೆ. ಹಾಗೆ ಒಡಿಶಾ ಕರಾವಳಿಯಲ್ಲಿ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಇದನ್ನು ಪರೀಕ್ಷೆ ಮಾಡ್ಯಾರ. ಒಡಿಶಾ ಕರಾವಳಿಯ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಇದನ್ನು ಒಂದು ಪರೀಕ್ಷೆಯನ್ನು ಮಾಡ್ಯಾರ. ಹಾಗೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ CV ಆನಂದ್ ಬೋಸ್ ಅವರ ನೇಮಕವಾಗ್ಯಾರ ಸ್ನೇಹಿತರೆ. ನೆನಪಿಟ್ಕೊಳ್ಳಿ, ಯಾಕಂದರೆ ಪ್ರೆಸೆಂಟ್ ರಾಜ್ಯಪಾಲರಾಗಲಿ ಯಾವುದೇ ರಾಜ್ಯದ ಒಂದು ಸಂಘಟನೆಗಳು ಅಥವಾ ಏನಾದರೂ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಹೆಸರನ್ನು ಪ್ರಕಟಣೆ ಮಾಡಿದರೆ ಅವರ ಹೆಸರುಗಳನ್ನ ನಾವು ನೆನಪಿಟ್ಕೋಬೇಕು. ಒಂದು ನಮ್ಮ ಸುತ್ತಮುತ್ತಲಿನ ರಾಜ್ಯದ ಎಲ್ಲ ರಾಜ್ಯಪಾಲರ ಹೆಸರುಗಳನ್ನ ನೆನಪಿಟ್ಕೋಬೇಕು, ಯಾಕಂದರೆ ಇಂಪಾರ್ಟೆಂಟು. ಹಾಗೆ ಮಧುರೈನ 2 ಗ್ರಾಮಗಳು ಜೀವ ವೈವಿಧ್ಯ ಪರಂಪರೆಗೆ ಸಂಕೇತ ಪಟ್ಟಿಗೆ ಸೇರಿಸಿದ ತಮಿಳುನಾಡು ಸರ್ಕಾರ. ಮಧುರೈನ 2 ಸ್ಥಳಗಳು ಅಂದರೆ ಅರಿಟಪಟ್ಟಿ ಮತ್ತು ಮೀನಾಕ್ಷಿಪುರ ಅಂತ ಹೇಳಿ 2 ಸ್ಥಳಗಳು ಮಧುರೈನ 2 ಜೀವ ವೈವಿಧ್ಯ ಪರಂಪರೆ ಸಂಕೇತಕ್ಕೆ ಸೇರ್ಯವ. ಆಗ ನೆನಪಿಟ್ಕೊಳ್ಳಿ, ಎರಿಟಪಟ್ಟಿ ಮತ್ತು ಮೀನಾಕ್ಷಿಪುರ. ಆಗ ಚೇತೇಶ್ವರ್ ಪೂಜಾರಿ ಅಂದರೆ ಕ್ರಿಕೆಟ್ ಆಟಗಾರರವರು, ಚೇತೇಶ್ವರ್ ಪೂಜಾರಿ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗಿದೆ. ಕ್ರಿಕೆಟ್ ಆಟಗಾರರಿಗೆ ಒಂದು ಅರ್ಜುನ ಪ್ರಶಸ್ತಿಯ ಹೆಸರಲ್ಲಿ ಸನ್ಮಾನ ಮಾಡಲಾಯಿತು. ಹಾಗೆ 1961 ಅರ್ಜುನ ಪ್ರಶಸ್ತಿ ಸ್ಥಾಪನೆಯಾಗಿದೆ. ಹಾಗೆ 3 ಲಕ್ಷ ನಗದು ಬಹುಮಾನವನ್ನು ಇದಕ್ಕೆ ಕೊಡ್ತಾರೆ. ಹಾಗೆ ಅರ್ಜುನನ ಕಂತಿನ ಒಂದು ಪುತ್ಥಳಿ ಅಥವಾ ಪ್ರತಿಮೆಯನ್ನು ಈ ಅರ್ಜುನ ಪ್ರಶಸ್ತಿ ಪಡೆದಂಥ ಒಬ್ಬ ವ್ಯಕ್ತಿಗೆ ನೀಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. 3 ಲಕ್ಷ ನಗದು 1961 ಸ್ಥಾಪನೆಯಾಗಿದೆ. ಅರ್ಜುನ ಕಂಚಿನ ಪ್ರತಿಮೆಯನ್ನು ನೀಡ್ತಾರೆ. ಆಗ 1988 ನವಂಬರ್ 24 ಲೋಕಸಭೆಯ ಸಂಸದ ಲಾಲ್ದು ಹೋಮ್ ಅವರನ್ನು ಪಕ್ಷಾಂತರ ವಿರೋಧಿ ಕಾಯ್ದೆ ಅಡಿ ನೆನಪಿಟ್ಟು ಸ್ನೇಹಿತರೆ, ಪಕ್ಷಾಂತರ ವಿರೋಧಿ ಕಾಯ್ದೆ ಅಡಿ ಮೊದಲ ಬಾರಿಗೆ ಅನರ್ಹಗೊಳಿಸಲಾಯಿತು. ಲೋಕಸಭೆಯ ಸಂಸದ ಅಂದರೆ ಇದು ಇತಿಹಾಸ ದಿನ ಅಂತ ಇರುತ್ತಲ್ಲ, ಅದರಲ್ಲಿ ತೆಗೆದುಕೊಂಡ ಮಾಹಿತಿ. 1988 ನವಂಬರ್ 24 ಲೋಕಸಭೆಯ ಸಂಸದ ಲಾಲ್ದು ಹೋಮ್ ಅವರನ್ನು ಪಕ್ಷಾಂತರ ವಿರೋಧಿ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಅನರ್ಹಗೊಳಿಸಲಾಯಿತು. ನೋಡ್ಬೋದು ಲಾಲ್ದು ಹೋಮ್ ಅಂತ ಹೇಳಿ ಅವರನ್ನು ಪಕ್ಷಾಂತರ ವಿರೋಧಿ ಕಾಯ್ದೆಯಡಿ ಅವರನ್ನು ಅನರ್ಹಗೊಳಿಸ್ತಾರೆ ಲೋಕಸಭೆಯ ಸಂಸದರಿಂದ. ಹಾಗೆ 2022 ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ತಮಿಳು ಭಾಷೆಯ ಸುಪ್ರಸಿದ್ಧ ಬರಹಗಾರರಂತ ಇಮೆ ಎಂ ಅಂತ ಹೇಳಿ ಅವರ ಹೆಸರು ಇಮೆ ಎಂ, ಚಿತ್ರ ನೆನಪಿಟ್ಕೊಳ್ಳಿ, ಇಮೆ ಎಂ ಅಂತ ಹೇಳಿ ಹೇಳ್ಬೋದು, ಇಮೆ ಎಂ ಅನ್ಬೋದು.
ಇಮೇಮ ಆಯ್ಕೆ ಆಗಿದ್ದಾರೆ ಅಂದ್ರೆ ಕುವೆಂಪು ರಾಷ್ಟ್ರೀಯ ಪ್ರಶಸ್ತಿಗೆ ಇಮೇಮ್ ಅವರು ಆಯ್ಕೆ ಆಗಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡೋಣ, ಸಂಗೈ ಉತ್ಸವ. ನೆನಪು ರೋಷನ್ ಇದ್ರೆ ಏನು, ಮಣಿಪುರದಲ್ಲಿ ಸಂಗೈ ಉತ್ಸವ. ಇದನ್ನು 2010ಕ್ಕಿಂತ ಮುಂಚೆ ಮಣಿಪುರದ ಪ್ರವಾಸೋದ್ಯಮ ಉತ್ಸವ ಅಂತ ಕರಿತಿದ್ರು. 2010ರಲ್ಲಿ ಇದನ್ನು ಮಣಿಪುರ ಸಂಗೈ ಉತ್ಸವ ಅಂತ ಮರುನಾಮಕರಣ ಮಾಡ್ತಾರೆ. ಇದು ನವೆಂಬರ್ 21ರಿಂದ 30ರವರೆಗೆ ನಡೀತದೆ. ಹಾಗೆ ಏರೋ ಇಂಡಿಯಾ 2023 ವಾಯುಶ್ರೇಣಿ 14ನೇ ಆವೃತ್ತಿ, ನೆನಪು ರೋಷನ್ ಇದ್ರೆ 14ನೇ ಆವೃತ್ತಿ ವೈಮಾನಿಕ ಪ್ರದರ್ಶನ 2023 ಫೆಬ್ರವರಿಯಲ್ಲಿ ನಡೆಯಲಿದೆ ಸ್ನೇಹಿತರೆ. ಏರೋ ಇಂಡಿಯನ್ ಇಂಡಿಯಾ ವಾಯುಸೇನೆಯ 14ನೇ ಆವೃತ್ತಿ ಅಂದರೆ ಯಲಹಂಕದಲ್ಲಿ, ಬೆಂಗಳೂರಿನ ಯಲಹಂಕದ ವಾಯುಸೇನೆಯಲ್ಲಿ, ಬೆಂಗಳೂರಿನ ಯಲಹಂಕ ವಾಯುಸೇನೆಯಲ್ಲಿ ಇದನ್ನು ಒಂದು ವೈಮಾನಿಕ ಪ್ರದರ್ಶನ ನಡೆಯಲಿದೆ ಸ್ನೇಹಿತರೆ. ಡಿಫೆನ್ಸ್ ಎಕ್ಸಿಬಿಷನ್ ಆರ್ಗನೈಸೇಷನ್, ನೆನಪು ರೋಷನ್ ಇದ್ರೆ ಕೇಂದ್ರದ ಡಿಫೆನ್ಸ್ ಎಕ್ಸಿಬಿಷನ್ ಆರ್ಗನೈಸೇಷನ್ರವರು ಇದನ್ನು ಹಮ್ಮಿಕೊಂಡವರ ವತಿಯಿಂದ ಈ ವೈಮಾನಿಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಇನ್ನು ಮುಂದೆ ನೋಡಬೇಕಾದ್ರೆ ಹೀರೋ ಇಂಡಿಯಾ ಅದನ್ನು 2021ರಲ್ಲಿ ಲಾಸ್ಟ್ ಆಚರಿಸಿದ್ದು ಫೆಬ್ರವರಿ 2021ರಲ್ಲಿ ಇದನ್ನು ಕೊನೆಯದಾಗಿ ಆಚರಿಸ್ಯಾರ. ಅದಾದ ನಂತರ 2023 ಫೆಬ್ರವರಿಯಲ್ಲಿ 14ನೇ ಆವೃತ್ತಿ ಆಗ 13ನೇ ಆವೃತ್ತಿ ಆಗಿತ್ತು. ಈಗ 14ನೇ ಆವೃತ್ತಿ ಆಚರಣೆಯನ್ನು ಮಾಡ್ತಾರೆ. ಹಾಗೆ ಕರ್ನಾಟಕದ ಗಡಿ ಮತ್ತು ನದಿ ರಕ್ಷಣಾ ಆಯೋಗದ ರಕ್ಷಣಾ ಆಯೋಗಕ್ಕೆ ನ್ಯಾಯಾಧೀಶರಾದಂಥ ಶಿವರಾಜ್ ಪಾಟೀಲ್ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಿದ್ದಾರೆ. ಕರ್ನಾಟಕದ ಗಡಿ ಮತ್ತು ನದಿ ರಕ್ಷಣಾ ಆಯೋಗಕ್ಕೆ ನ್ಯಾಯಾಧೀಶರಾದಂಥ ಶಿವರಾಜ್ ಪಾಟೀಲ್ ಅವರನ್ನು ಅಧ್ಯಕ್ಷರಾಗಿ ನೇಮಿಸಿದ್ದಾರೆ. ಹಾಗೆ 2008 ನವಂಬರ್ 26 ಮುಂಬೈನ ತಾಜ್ ಹೋಟೆಲ್ ಮೇಲೆ ದಾಳಿ ಆದಂತಹದ್ದು ನೆನಪಿಟ್ಕೋಬೇಕು. ಯಾಕಂದರೆ 169 ಸದಸ್ಯರಿಗೆ ಅಂದರೆ 61 ಜನ ಸತ್ತಿದ್ರು, 250ಕ್ಕಿಂತ ಹೆಚ್ಚು ಜನ ಗಾಯಗಳಾಗಿದ್ದರು. ಅದನ್ನು ನೆನಪು ಮರೆಯೋದಂಥ ಘಟನೆ ಅಲ್ಲ ಸ್ನೇಹಿತರೆ, ಯಾಕಂದರೆ ನೆನಪಿಟ್ಕೋಬೇಕು, ಯಾಕಂದರೆ ಅದೊಂದು ಇತಿಹಾಸದ ದಿನ ಅಂತ ಹೇಳ್ಬೋದು. ನವಂಬರ್ 26 ಸಂವಿಧಾನ ದಿನ ನಿನ್ನೆಲ್ಲರೂ ಆಚರಣೆ ಮಾಡಿದರು. ಸಂವಿಧಾನ ದಿನವನ್ನು ಚೆನ್ನಾಗಿ ಆಚರಣೆ ಮಾಡಿದರು. ಯಾಕಂದರೆ ಸಂವಿಧಾನ ಯಾಕಂದರೆ ನಮ್ಮ ಸಂವಿಧಾನವನ್ನು ಅವತ್ತು ಪ್ರಥಮ ಸಭೆ ನಡೆದಂಥದ್ದು ಅವತ್ತೇ ಸಾರಿ ಸಂವಿಧಾನ ಅಂಗೀಕಾರಗೊಂಡಿತ್ತು ಅಂದರೆ ನವಂಬರ್ 26 1949ರಲ್ಲಿ ಅಂಗೀಕಾರವಾಗುತ್ತೆ. ಅದನ್ನು 1950 ಜನವರಿ 26ರಿಂದ ಜಾರಿಗೆ ತರ್ತಾರೆ. ಅಂದರೆ ನಾವು ಪೂರ್ಣ ಸ್ವತಂತ್ರ ಇದೀವಿ ಅಂತ ಹೇಳಿ ಘೋಷಣೆ ಮಾಡ್ಕೋತಾರೆ ಸ್ನೇಹಿತರೆ. ನವಂಬರ್ 2015ರಿಂದ ಇದರಿಂದ ಆಚರಣೆಗೆ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ನವಂಬರ್ 26ನ ಒಂದು ನಮ್ಮ ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡಬೇಕಂತ ಹೇಳಿ ಒಂದು ಜಾರಿಗೆ ತಂದಿದೆ. ಇದು ಸಂವಿಧಾನದ ಬಗ್ಗೆ ಹೇಳಬೇಕಂದ್ರೆ ಇದಕ್ಕಿಂತ ಮುಂಚೆ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಒಂದು ಆಯೋಗ ನಮ್ಮ ಅಲ್ಲಿಯೇ ಬರ್ತದೆ. ಆ ನಂತರ ಸಂವಿಧಾನ ರಚನೆ ರಚಿಸಲು ಅವಕಾಶವನ್ನು ಕಲ್ಪಿಸ್ತಾರೆ. 1946ರಲ್ಲಿ ಬಂದಂಥ ಕ್ಯಾಬಿನೆಟ್ ಮಿಷನ್ ಆಯೋಗ ಸಂವಿಧಾನ ರಚಿಸಲು ಒಂದು ಅವಕಾಶವನ್ನು ಕೊಡ್ತಾರೆ ನಮಗೆ ಭಾರತೀಯರಿಗೆ. ಹಾಗೆ ಮೊದಲ ಸಭೆ 1946 ಡಿಸೆಂಬರ್ 9ರಂದು ನವದೆಹಲಿಯಲ್ಲಿ ನಡೀತದೆ. ಆಗ 1949 ನವಂಬರ್ 26ರಂದು ಸಂವಿಧಾನವನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಆ ಸಂವಿಧಾನವನ್ನು 2 ವರ್ಷ 11 ತಿಂಗಳು 18 ದಿನ ಸಮಯವನ್ನು ತೆಗೆದುಕೊಂಡಿರ್ತತಿ. ಆಗ 63,96,719 ರೂಪಾಯಿ ಇದಕ್ಕೆ ವೆಚ್ಚವಾಗ್ಯವ. ಹಾಗೆ 11 ಬೈಠಕ್ಗಳೊಂದಿಗೆ ಹಾಗೆ ಮತ್ತೆ 2473 ತಿದ್ದುಪಡಿ ಅಂದರೆ 2473 ತಿದ್ದುಪಡಿಗಳ ಒಂದು ಒಪ್ಪಂದದೊಂದಿಗೆ ಹಾಗೆ 7,635 ತಿದ್ದುಪಡಿ ವಿಮರ್ಶೆ ತಿದ್ದುಪಡಿ ಏನಾಗ್ಯಾವ 2473 ತಿದ್ದುಪಡಿ ಆಗ್ಯಾವ. ಹಾಗೆ 7,635 ತಿದ್ದುಪಡಿಗಳು ಒಪ್ಪಿಕೊಂಡರು ಅಂದರೆ ವಿಮರ್ಶೆಯನ್ನು ಮಾಡಿ ಆ ಸಂವಿಧಾನ ರಚನೆ ಇಷ್ಟೆಲ್ಲ ಕಷ್ಟಪಟ್ಟು ಭಾರತೀಯರಿಗೆ ಒಂದು ಸಂವಿಧಾನವನ್ನು ನಮ್ಮ ಸಂವಿಧಾನ ಕಮಿಷನ್ ಅಧ್ಯಕ್ಷರನ್ನು ನೇಮಕ ಮಾಡಿಕೊಂಡು ಅದನ್ನು ರಚನೆ ಮಾಡ್ಯಾರ. ಒಂದು ರಚನೆ ಆಗಿತ್ತು, ಒಂದು ಅತ್ಯುತ್ತಮ ಸಂವಿಧಾನ ಭಾರತಕ್ಕೆ ನೀಡಿದ್ದಾರೆ. ಹಾಗೆ ಇದನ್ನು ಜನವರಿ 26ರಂದು 1950ರಂದು ಜಾರಿಗೆ ತರ್ತಾರೆ. ಅದು ನಾವು ಪೂರ್ಣವಾಗಿ ಸ್ವತಂತ್ರ ಹೊಂದಿದ್ದೇವೆ, ಯಾವುದೇ ಥರದ ಬ್ರಿಟಿಷರ ಒಂದು ಅಧೀನಕ್ಕೆ ಒಳಪಟ್ಟಿಲ್ಲ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಪೂರ್ಣ ಸ್ವತಂತ್ರವನ್ನು ಕನಸು ಕಾಣ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಅಮೃತ್ ಪ್ರಶಸ್ತಿಯನ್ನು 86 ಜನರಿಗೆ ಇಂದು ಆಲ್ ಓವರ್ ಇಂಡಿಯಾನ ಕೊಡ್ತಾರೆ. ಇದನ್ನು ಅಮೃತ್ ಮಹೋತ್ಸವದ ಒಂದು ಅಂಗವಾಗಿ ಇದನ್ನು ಜರುಗಿಸ್ಯಾರ. 86 ಜನರಿಗೆ ಇದು ಹೋಗಿದೆ, ಅದರಲ್ಲಿ ಕರ್ನಾಟಕದವರಿಗೆ 5 ಜನರಿಗೆ ನೀಡಿದೆ. ಅಂದರೆ ಗೌರಿ ಕುಪ್ಪಸ್ವಾಮಿ ಅಂತ ಹೇಳಿ, ಹಾಗೆ ಅನಸೂಯ ಕುಲಕರ್ಣಿ ಅವರಿಗೆ ಸಂಗೀತ ಕ್ಷೇತ್ರದಲ್ಲಿ, ಇವರಿಗೆ ನೆನಪಿಟ್ಕೋಷನ್ ಇದ್ರೆ ಸಂಗೀತ ಕ್ಷೇತ್ರದಲ್ಲಿ ಗೌರಿ ಕುಪ್ಪಸ್ವಾಮಿ, ಅನಸೂಯ ಕುಲಕರ್ಣಿ, ಹಾಗೆ ಲಲಿತ್ ಶ್ರೀನಿವಾಸ್ ಅಂದರೆ ಇವರು ಭರತನಾಟ್ಯ ಕಲಾವಿದರು, ಹಾಗೆ AS ಜಯತೀರ್ಥ ಅವರು ರಂಗಭೂಮಿ ಕಲಾವಿದರು, ಹಾಗೆ ಮಾರ್ಯಪ್ಪ ಚಂದಾಸ್ ಅವರು ಜನಪದ ಕಲಾವಿದರಾಗಿ ಈ ಪ್ರಶಸ್ತಿಗಳನ್ನ ನೆನಪಿಟ್ಕೊಂಡ್ರೆ ಇವ್ರ ಹೆಸರುಗಳನ್ನ ನೆನಪಿಟ್ಕೋರು, ಯಾಕಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲೂ ನೋಡ್ಸಾಕ್ತಾ ಇರ್ತೀನಿ, ಅಲ್ಲಿ ನೋಡಿ. ಹಾಗೆ 2023ರ ಗಣರಾಜ್ಯ ದಿವಸಕ್ಕೆ ಈಜಿಪ್ಟ್
ಅಧ್ಯಕ್ಷ ಅಬ್ದುಲ್ ಫತೇಹ್ ಅಲ್ ಸಿಸಿ ಅವರನ್ನು ಆಹ್ವಾನ ಮಾಡಬೇಕಿದೆ ನನ್ನ ಪ್ರಭು ಸ್ನೇಹಿತರೆ. ಈಜಿಪ್ಟ್ನ ಇವ್ರ ಬಗ್ಗೆ ಕೇಳ್ತಿದ್ದಾರೆ, ಯಾಕಂದರೆ ವಾಣಿ ಕೆಪಿಟಿಷಿಯಲಲ್ಲಿ ಸೆನ್ಸೋ ಅಬೆ ಅವರು ಜಪಾನ್ ದೇಶಕ್ಕೆ ಎಷ್ಟು ಬಾರಿ ಪ್ರಧಾನಿಯಾಗಿದ್ದರು ಅಂತ ಕೇಳಿದರು. 2 ಬಾರಿ ಅಂತ ಆನ್ಸರ್. ಅಷ್ಟು ಜನ ತಪ್ಪಾಗಿ ಬಂದಿದ್ದರು. ಆದ್ದರಿಂದ ಈಜಿಪ್ಟ್ ಅಧ್ಯಕ್ಷರ ಬಗ್ಗೆ ಸ್ವಲ್ಪ ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ, ಯಾಕಂದರೆ ಅದು ಹೇಳೋಕೆ ಕೂತ್ರೆ ತುಂಬ ರೇರ್ ಆಗುತ್ತೆ, ಯಾರು ನೋಡೋದಿಲ್ಲ ಅದ್ರ ಸಂಬಂಧ ನಾನು ಹೇಳಿಲ್ಲ. ಅದನ್ನು ಗೂಗಲಲ್ಲಿ ಚೆಕ್ ಮಾಡ್ಕೋರಿ. ಅಬ್ದುಲ್ ಫತೇಹ್ ಅಲ್ ಸಿಸಿ ಅಂತ ಇವ್ರ ಬಗ್ಗೆ ಚೆಕ್ ಮಾಡಿದರೆ ಈಜಿಪ್ಟ್ ಅಧ್ಯಕ್ಷರು ಅಲ್ಲಿ ಸ್ವಲ್ಪ ಕ್ವಶನ್ಗಳನ್ನ ಎಲ್ಲರೂ ಏನು ಮಾಡ್ತಾರೆ ಹೇಳಕ್ಕೆ ಬರೋಲ್ಲ. ಹಾಗೆ NELSA ನಲ್ಸಾ ಕಾರ್ಯಕಾರಿ ಅಧ್ಯಕ್ಷ ಸಂಜಯ್ ಕಿಶನ್ ಲಾಲ್, ಅಂದರೆ ಇದು ಕಾನೂನುಗಳ ಒಂದು ಕಾರ್ಯಕಾರಿ ಅಧ್ಯಕ್ಷ ಅಂದರೆ ಕಾನೂನು ಸಂಸ್ಥೆ ಇದೊಂದು ಕಾನೂನು ಸಂಸ್ಥೆ ಅಂದರೆ ಸಂಜಯ್ ಕಿಶನ್ ಲಾಲ್ ಕಾನೂನು ಒಂದು ಅಧಿಕಾರಿಗಳ ಸಂಸ್ಥೆ ಇದೊಂದು ನಲ್ಸಾ ಅಂತ ಹೇಳಿ. ಇದಕ್ಕೆ ಸಂಜಯ್ ಕಿಶನ್ ಲಾಲ್ ಕೌಲ್ ಸಂಜಯ್ ಕಿಶನ್ ಸಾರಿ ಇದು ನನಗೆ ಕೌಲ್ರವರು ಒಂದು ಅಧ್ಯಕ್ಷರಾಗಿ ನೇಮಕವಾಗ್ಯಾರ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ JV ಮಾವಲಂಕರ್ ನನ್ನ ಪ್ರಭು ಸ್ನೇಹಿತರೆ ಅವ್ರ ಹೆಸರು, ಯಾಕಂದರೆ ಎಲ್ಲರೂ ನೆನಪಿರಲೇಬೇಕಾದ್ರೆ ಭಾರತ ಲೋಕಸಭೆಯ ಮೊದಲ ಸ್ಪೀಕರ್ ಅವರು ಮಾವಲಂಕರ್ JV ಮಾವಲಂಕರ್ ಜನ್ಮದಿನ ನವಂಬರ್ 27ರಂದು ಇವಂದೇ ಇವತ್ತೇ ಜನಿಸ್ಯಾರ. JV ಮಾವಲಂಕರ್ ಅವರು ಇವ್ರ ಹೆಸರು ಇತಿಹಾಸದಲ್ಲಿ ಇರಬೇಕಾದ್ರೆ ಲೋಕಸಭೆಯ ಮೊದಲ ಸ್ಪೀಕರ್ ಅವರು. ಹಾಗೆ ಓಪನ್ ಶ್ಯಾಟ್ 3 ಭೂ ಪರಿವೀಕ್ಷಣಾ ಉಪಗ್ರಹವನ್ನು ಉಡಾವಣೆ ಮಾಡಿದರು ಇಸ್ರೋದವರು. ಹಾಗೆ ಕಕ್ಷೆಗೆ 9 ಉಪಗ್ರಹಗಳನ್ನು ನೀಡ್ಯಾರ, ಓಪನ್ ಶ್ಯಾಟ್ 3 1. ಹಾಗೆ INS 2B ಇದನ್ನು ಭೂತಾನ್ ಮತ್ತು ಇಸ್ರೋ ಕೂಡಿ ಒಂದು ರಚನೆ ಮಾಡ್ಯಾರ. ಹಾಗೆ ಆನಂದ್ ಇದು ಬೆಂಗಳೂರು ಬಾಹ್ಯಾಕಾಶ ಕೇಂದ್ರದಿಂದ ಒಂದು ರಚನೆ ಆಗೈತಿ. ಹಾಗೆ ಥೈಬೋಲ್ಟ್ 2 ಇದು ಥೈಬೋಲ್ಟ್ ಅವರಿಂದ 2 ಉಪಗ್ರಹಗಳು ಉಡಾವಣೆ ಮಾಡಿದೆ. ಹಾಗೆ ಆಸ್ಟ್ರೋಕ್ಯಾಸ್ಟ್ ಅಮೇರಿಕಾದವರಿಂದ 4 ಉಪಗ್ರಹಗಳು IOT ಅವರ ಒಂದು ಸಂಸ್ಥೆಯಿಂದ ಇಲ್ಲಿ 4 ಉಪಗ್ರಹಗಳು ಇಲ್ಲಿ 2 ಉಪಗ್ರಹಗಳು 9 ಉಪಗ್ರಹಗಳನ್ನ ಈ ಓಪನ್ ಶ್ಯಾಟ್ ಅಂತ ಹೇಳಿ ಈ ಒಂದು ಉಪಗ್ರಹದಲ್ಲಿ ಉಡಾವಣೆ ಮಾಡಲಾಗಿದೆ ಸ್ನೇಹಿತರೆ. ಹಾಗೆ ಈ ಕೋರ್ಟ್ಗೆ ಮೋದಿ ಚಾಲನೆ, ಅಂದರೆ ಈ ಕೋರ್ಟ್ಗೆ ನಮ್ಮ ಭಾರತ ಪ್ರಧಾನಿ ಅಂತ ಶ್ರೀಯುತ ಮೋದಿ ಅವರು ಚಾಲನೆಯನ್ನು ನೀಡಿದ್ದಾರೆ. ಅಂದರೆ ಇದು ವರ್ಚುವಲ್ ಕೋರ್ಟ್, ಅಂದರೆ ಇದು ವೆಬ್ಸೈಟ್ ಮುಖಾಂತರ ಆನ್ಲೈನ್ ಕೋರ್ಟ್ ಅಂತ ಹೇಳ್ಬೋದು, ಯಾಕಂದರೆ ಅಲ್ಲಿ ನ್ಯಾಯಾಲಯಗಳಿಂದ ಅಲ್ಲೇ ನ್ಯಾಯ ಒದಗಿಸುವಂಥ ಒಂದು ಹೊಸ ಯೋಜನೆಯನ್ನು ಚಾಲನೆಗೆ ಒಂದು ನೀಡ್ಯಾರ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ 48ನೇ GST ಸಭೆ ನೆನಪಿಟ್ಟು ಸ್ನೇಹಿತರೆ, 48ನೇ GST ಸಭೆ ವರ್ಚುವಲ್ ಮೀಟಿಂಗ್ ನಡೆಯಲಿದೆ ಸ್ನೇಹಿತರೆ. ಇದಕ್ಕೆ ನಮ್ಮ ನಿರ್ಮಲಾ ಸೀತಾರಾಮನ್ ಹಣಕಾಸು ಮಂಜಿ ಸಚಿವಾಲಯದ ಮಂತ್ರಿ ಆದಂಥ ನಿರ್ಮಲಾ ಸೀತಾರಾಮನ್ ಅವರು ಒಂದು ಭಾಗವಹಿಸುವವರದ್ದಾರ. ವರ್ಚುವಲ್ ಆಗಿ ನಡೀತದೆ. ಕೊರ್ನಾಡ್ ಸಂಗ್ಮ ಸ್ವಲ್ಪ ಮರೆತು ಸಾರಿ ಸ್ನೇಹಿತರೆ, ಕೊರ್ನಾಡ್ ಸಂಗ್ಮ ಅವರು ಯಾವುದೋ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ನನಗೂ ಏನು ಬರ್ತಿಲ್ಲ. ಕೊರ್ನಾಡ್ ಸಂಗ್ಮ ಅವರು ನೇತೃತ್ವದಲ್ಲಿ ಇದು 48ನೇ GST ಸಭೆ ನಡೀತದೆ. ಅಂದರೆ ಮುಖ್ಯ ನೇತೃತ್ವ ಇವ್ರದ್ದೇ ನಡೀತಾ ಇದೆ. ಇದು ನಡೆಯಲಿದೆ ಅಂತ ಹೇಳಿ 48ನೇ GST ಸಭೆ ನಡೆಯಲಿದೆ ವರ್ಚುವಲ್ ಮುಖಾಂತರ. ಹಾಗೆ ನಿರ್ಮಲಾ ಸೀತಾರಾಮ್ ಅವರು ಇದರಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ಬೋದು. ಕೊರ್ನಾಟ್ ಸಂಘ ಅವರು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ತಗೋ ಸ್ನೇಹಿತರೆ, ಸಾರಿ ಬೇಕೋ ಬೇಡಿ. ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ 7ನೇ ಸ್ಥಾನದಲ್ಲಿ ಭಾರತ, ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಅಂತ ಈಗಾಗಲೇ ಒಂದು ತಂದಿದ್ರು. ಯಾಕಂದರೆ ಆಯುಷ್ಮಾನ್ ಭಾರತ ಅಂದರೆ ಅಲ್ಲಿ ವರ್ಚುವಲ್ ಅಂದರೆ ಆನ್ಲೈನ್ ಮುಖಾಂತರ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಒಂದು ವಿಷಯನಾಗಿತ್ತು. ಅದರಲ್ಲಿ ಡಾಕ್ಟರ್ಗಳು ಲಾಗಿನ್ ಅಂದರೆ ಆ ಖಾತೆಯನ್ನು ರಚ್ಚಿಕೊಂಡಾರ ಅಂದ್ರೆ 1 ಕೋಟಿಗಿಂತಲೂ ಅಧಿಕ ಖಾತೆಗಳು ರಚನೆಯಾಗಿವೆ ಕರ್ನಾಟಕದಿಂದ. 7ನೇ ಸ್ಥಾನದಲ್ಲಿ ಕರ್ನಾಟಕವಿದೆ ಅಂತ ಹೇಳ್ಬೋದು. ಬಾಲಿವುಡ್ನ ಹಿರಿಯ ನಟ ವಿಕ್ರಮ್ ಗೋಖಲೆ ಅವರ ನಿಧನವಾಗಿದೆ ಸ್ನೇಹಿತರೆ. ಬಾಲಿವುಡ್ನ ಹಿರಿಯ ನಟ ವಿಕ್ರಮ್ ಗೋಖಲೆ ನಿಧನ ನೀವು ಹಿಂದಿನ ನೋಡಿದ್ರೆ ಗೊತ್ತಾಗ್ಬೋದು, ಯಾಕಂದರೆ ಎಲ್ಲ ನಟರು ಅಲ್ಲೇ ಹೋಗಿದ್ದಾರೆ. ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು ಸ್ನೇಹಿತರೆ. ಇಲ್ಲಿವರೆಗೂ ಯಾರು ವೀಡಿಯೋ ನೋಡಿದ್ರೆ ಅವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಎಲ್ಲಾದರೂ ಮಿಸ್ಟೇಕ್ ಮಾಡಿದರೆ ಕ್ಷಮಿಸಬೇಕು, ಯಾಕಂದರೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ. ಕಲಿಯೋಣ ಕಲಿಸುತ್ತಾ ಅಂತ ಹೇಳಿ ಒಂದು ನಿಯಮದ ಪ್ರಕಾರ ನನ್ನದು ಅಂತ ಹೇಳ್ತಾ ಇಲ್ಲಿವರೆಗೂ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬರ್ತಾ ಬೆಲ್ ಬಟನ್ ಒತ್ತಿರಂದ್ರೆ ನಾವು ವೀಡಿಯೋ ಬಿಟ್ಟೆ ಅಂದರೆ ಪಟಕ್ಕೆ ನಿಮಗೆ ಬರುತ್ತೆ ನೋಟಿಫಿಕೇಶನ್ ಬರುತ್ತೆ. ಕ್ಲಿಕ್ ಮಾಡಿ ವೀಡಿಯೋ ನೋಡಿರಿ, 6 ಗಂಟೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಸ್ನೇಹಿತರೆ ಬಾಯ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ, ಯಾಕಂದರೆ ಸ್ವಲ್ಪ ಕರೆಂಟ್ ಅಫೇರ್ಸ್ಗಳು ಕಡಿಮೆ ಇರೋದ್ರಿಂದ ಹ್ಯಾಂಗ್ ಮಾಡಬೇಕು ಗೊತ್ತಾಯಿತು. ದಿನ ಮಾಡಿದರೆ ತುಂಬ ಆಗುತ್ತೆ, ತುಂಬ ಓದಿದರೆ ಉಪಯೋಗ ಆಗಲ್ಲ. ಇಂಪಾರ್ಟೆಂಟ್ ಮಾತ್ರ ಓದಬೇಕು, ಯಾಕಂದರೆ ಸಿಕ್ಕಂಗೆ ಓದೋದ್ರವು ಏನು ಉಪಯೋಗ ಇಲ್ಲ. ಓದಬೇಕು ಬಟ್ ನಾರ್ಮಲಾಗಿ ಕನ್ನಡ ಬಿಡಬೇಕು. ಉಪಯೋಗ ಇಲ್ಲನೂ ಆಗಲಿ, ಯಾವುದೋ ಉಪಯೋಗ ಇಲ್ಲನೂ ಆಗಲಿ, ಈಗ ಪ್ರೆಸೆಂಟ್ಲಿ ನೋಡ್ಬೇಕಂದ್ರೆ ಸ್ವಲ್ಪ ಅಂದ್ರೆ ಅತಿಶಿ, ಯಾಕಂದರೆ ಬೇರೆ ಸಬ್ಜೆಕ್ಟು ಕವರ್ ಆಗಬೇಕಲ್ಲ, ಅದರಿಂದ ಮೇನ್ ಆಗಿ ನೋಡ್ಕೋಬೇಕು. ಯಾಕಂದರೆ ಟೆಲಿಗ್ರಾಮ್ ಗ್ರೂಪಿಗೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ, ಜಾಯ್ನ್ ಆಗಿರಿ, ಯಾಕಂದರೆ ಅಲ್ಲಿ ಕರೆಂಟ್ ಅಫೇರ್ಸ್ ಆಗ್ತಾಯಿರ್ತೀನಿ. ಇಷ್ಟು ಹೇಳ್ತಾ ಹಾಗೆ ಜುರ್ಲಾಲ್ ನಾಯಕ್ ಸರ್ ಅವರು ಒಂದು ವೀಡಿಯೋ ಹಾಕಿದೆ ಮೋಟಿವೇಶನ್ ಸ್ಪೀಚು, ಅದಕ್ಕೆ ತುಂಬ ರೆಸ್ಪಾನ್ಸ್ ಬಂದಿದೆ, ಧನ್ಯವಾದಗಳು. ಯಾರೋ ಬ್ಯಾಡ್ ಕಮೆಂಟ್ ಹಾಕಿದ್ರು, ಬ್ಯಾಡ್ ಕಮೆಂಟ್ ಹಾಕಿಬಿಟ್ರೆ ಸಾಧನೆ ಮಾಡಿದ್ದಾರೆ ಅಂದರೆ ಅವರ ಸಾಧನೆಗಳೇ ಒಂದು ನಾವು ಮಾತಾಡಬಾರ್ದು. ಯಾಕಂದರೆ ಒಂದು ವ್ಯಕ್ತಿ ಸಾಧನೆ ಮಾಡ್ಯಾನಂದ್ರೆ ಅದು
ಸುಲಭದ ಮಾತಲ್ಲ, ಅದು ನಮ್ಮ ಕೈಯಿಂದ ಕೂತು ಮಾತಾಡೋದಲ್ಲ, ಮಾಡಿ ತೋರಿಸ್ಬೇಕು. ಅದರಿಂದ ಬ್ಯಾಡ್ ಕಮೆಂಟ್ ಹಾಕಬೇಡ್ರಿ, ಯಾರೋ ಹಾಕಿದ್ರು ಓದಿಲ್ಲ ಅವ್ರಿಗೇನು ರೆಸ್ಪಾನ್ಸ್ ಮಾಡಲಿಲ್ಲ ನಾನು, ಯಾಕಂದರೆ ಮಾತಾಡೋಕ್ಕಾಗಲ್ಲ. ಪಾಪ ಅವ್ರದ್ದು ನೋವು ಇರುತ್ತೆ, ಯಾಕಂದರೆ ಮೊನ್ನೆ ತಾನೇ ಆದಂಥ ಪಿ ಎಸ್ ಸ್ಕ್ಯಾಮ್ನಲ್ಲಿ ಎಷ್ಟೋ ನೋವುಗಳನ್ನ ಅನುಭವಿಸಿದಾರೆ. ಅವ್ರಿಗೆ ಏನಾಗ ಬರಲ್ಲ, ಸಾರಿ ಸ್ನೇಹಿತರೆ, ಅವ್ರಿಗೆ ಯಾವುದೇ ಥರದ ಸಾಧನೆ ವ್ಯಕ್ತಿಗಳಿಗೆ ಮಾತಾಡಬಾರ್ದು. ಓಕೆ, ಇಲ್ಲಿ ರೆಸ್ಪಾನ್ಸ್ ಮಾಡಿದ್ರಿ ಅಂದರೆ ಟ್ಯಾಂಕ್ಸ್, ಬಾಯ್ ಸ್ನೇಹಿತರೆ, ಮತ್ತೆ ಮುಂದೆ ಇಳಿಸ್ಕೊಂಡು.